ಮೂರಾದ ಲಾಕ್ ಡೌನ್ ಮಾಡ್ರೆ ಜನ ಎಲ್ಲ ಸತ್ತು ಹೋಗ್ಬಿಡ್ತಾರೆ. ಡೌನ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ಏನಕ್ಕೆ ಹಿಂಗೆಲ್ಲ ಸುಳ್ಳು ಹೇಳ್ಕೊಂಡು ಜನ ಹೊಟ್ಟೆ ಹೊಡಿತಾರೆ? ಲಾಕ್ ಡೌನ್ ಲಾಕ್ ಡೌನ್ ಲಾಕ್ ಡೌನ್ ಲಾಕ್ ಡೌನ್ ಮಾಡ್ರೆ ಏನು? ಅದೇನು ಇಷ್ಟು ಹೇಳ್ತಾರೆ? ಹೌದು ಕೊರೋನಾ ಅಂತಾರೆ ಸರ್. 9 ಗಂಟೆ ಲಾಕ್ ಮಾಡ್ಬಿಡಪ್ಪ ಮಾಡ್ರೆ ಹೆಂಗೆ ಜನ ಹೆಂಗೆ ಬರ್ತಾರೆ? ಹೌದು ಸರ್, ಕೊರೋನಾನೇ ಇಲ್ಲ ಸರ್. ಮೋದಿ ಅವ್ರು ಮಾಡಿರೋ ಕೆಲಸಕ್ಕೆ ಏನು ಮಾಡೋಕ್ಕೆ ಆಗ್ತಿಲ್ಲ ಸರ್. ನೋಡಿ, ಮುಂದಕ್ಕೆ ಬೇರೆ ಲಾಕ್ ಡೌನ್ ಬೇರೆ ಇದೆ, ಅದು ಬೇರೆ ತುಂಬ ಕಷ್ಟ ಇದೆ. ಕೊರೋನಾ ಅಂತ ಇದು ಮಾಡ್ಬಿಟ್ರೆ ಏನು ಮಾಡೋಕ್ಕಾಗಲ್ವಲ್ಲ. ಇರೋರೇನೋ ಮನೇಲಿ ಇರ್ತಾರೆ, ನಮ್ಮಂತ ಇಲ್ದಿದ್ದವ್ರು ಏನು ಮಾಡೋಣ? ಕೊರೋನಾ ಕೊರೋನಾ ಅಂತಾರೆ, ತಗೊಳಕ್ಕೆ ಕೂಗೋದು ಕೂಡ ಯಾರು ಈಚೆ ಬರಲ್ಲ. ಭಿಕ್ಷೆ ತಕ್ಕೋ ದಾರಿ ಇಲ್ಲ. ಲಾಕ್ ಡೌನ್ ಅಂತಾರೆ, ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಹೋದ್ರೆ ನಮಗೂ ಆಗುತ್ತೆ ಕಷ್ಟ ಅಂದರೆ ಎಲ್ಲ ಅವ್ರಿಗೂ ಎಲ್ಲ ಊರಿಗೆ ಹೋಗ್ತಾ ಇರಬೇಕು. ಏನು ಸರ್ಕಾರದಿಂದ ನಮಗೇನು ಸಹಾಯ ಇಲ್ಲ. ಏನು ಸರ್, ಬಿಸ್ನೆಸ್ಸೇ ಇಲ್ಲ ಸರ್. ಏನು ಮಾಡ್ತೀರಾ? ಮೋದಿ ಅವ್ರು ಮಾಡಿರೋ ಕೆಲಸಕ್ಕೆ ಏನು ಮಾಡೋಕ್ಕೆ ಆಗ್ತಿಲ್ಲ ಸರ್. ನೋಡಿ, ಈಗ ಇದೆಲ್ಲ ವೇಸ್ಟ್ ಆಗುತ್ತೆ. ಇವಾಗ ಹಬ್ಬನೂ ಮಾಡೋಕ್ಕೆ ಬಿಡಲ್ಲ ಅಂತಾರೆ ಸರ್. ಏನು ಮಾಡ್ತೀರಾ? ಆಟೋ ಬಿಸ್ನೆಸ್ ಇಲ್ಲ ಅಂತ ಇದು ಹಾಕಿದ್ವಿ, ಇದರಲ್ಲಿ ಬಿಸ್ನೆಸ್ ಇಲ್ಲ. ಯಾರು ಕೊಡ್ತಾರೆ ಸರ್ ನಮಗೆ? ಎಲ್ಲ ಲಾಸ್ ಆಗ್ಬಿಟ್ಟೆ. ಕೊರೋನಾನೇ ಇಲ್ಲ, ಕೊರೋನಾ ಕೊರೋನಾ ಅಂತಾರೆ ಸರ್. ಹೌದು ಸರ್, ಕೊರೋನಾನೇ ಇಲ್ಲ ಸರ್. ಯಡಿಯೂರಪ್ಪ ಹೋದ್ರು ವಾಪಸ್ ಬಂದ್ಬಿಟ್ರು, ಅವರು ಕೊರೋನಾ ಇಲ್ವಾ? ಹಾಂ, ಎರಡು ಸಲ. ಇವಾಗ ನಾವು ಸುಮ್ಮನೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಒಂದು ಇಂಜೆಕ್ಷನ್ ಹಾಕೋಣ ಅಂತ ಹೋದರೆ ಫಸ್ಟು ಕೋವಿಡ್ ಚೆಕ್ ಮಾಡ ಅಂತಾರೆ. ಅದೇನು ಇಷ್ಟು ಹೇಳ್ತಾರೆ? ಹೌದು ಕೊರೋನಾ ಅಂತಾರೆ ಸರ್. ಏನಕ್ಕೆ ಹಿಂಗೆಲ್ಲ ಸುಳ್ಳು ಹೇಳ್ಕೊಂಡು ಜನ ಹೊಟ್ಟೆ ಹೊಡಿತಾರೋ? ಮನಸಾಚಿನೇ ಇಲ್ಲ ಸರ್ ಅವ್ರಿಗೆಲ್ಲ. ಎಲ್ಲರಿಗೂ ಏನಿದೆಯೋ ಇದು ಮಾಡಲಿ ಸರ್. ಒಂದೊಂದು ಮನೆಗೆ ಏನಿದೆಯೋ ಸರ್ಕಾರ ಕೊಡಲಿ ಅಲ್ವಾ? ಒಂದೊಂದು ಮನೆಗೆ ಎಷ್ಟು ತಿಂಗಳು ಮಾಡ್ತಾರೋ ಮಾಡಲಿ, ಬೇಡ ಅಂತ ಹೇಳ್ತಿಲ್ಲ. ಅವತ್ತು ಒಂದೊಂದು ಮನೆಗೆ ಏನಿದೆಯೋ ಇಷ್ಟಿಷ್ಟು ತಿಂಗಳಿಗೆ ಅಂತ ಕೊಟ್ಬಿಟ್ಟು ಮಾಡೋಕ್ಕೆ ಹೇಳಿ ಸರ್ ಅವ್ರನ್ನ. ಅವ್ರು ಇರು ಒಳ್ಳೆ ಮನಸ್ಸವ್ರು ಇದ್ದರೆ, ಇಲ್ಲ ಅಂದರೆ ಅವರು ನೇಣು ಹಾಕೊಂಡು ಸಾಯಿಲಿ. ಇನ್ನೇನು ಮಾಡೋಕ್ಕಾಗಲ್ಲ. ಅದೇ ಸರ್, ಅವ್ರಿಗೆ ಹೇಳ್ತಿರೋದು, ಸರ್ಕಾರದವ್ರಿಗೆ ಹೇಳ್ತಿರೋದು. ನಮ್ಮ ಮನೆಗೆ ಏನಿದೆಯೋ ಒಂದೊಂದು ಮನೆಗೆ, ಇವಾಗ ಓಟ್ ಕೇಳೋಕ್ಕೆ ಮನೆ ಮನೆಗೆ ಬರ್ತಾರಲ್ಲ ಸರ್, ಈ ಥರ ಲಾಕ್ಡೌನ್ ಮಾಡ್ತೀವಿ, ನಿಮ್ಮ ಮನೆಗೆ ಏನು ಬೇಕು ಅಂತ ಕೇಳಲಿ ಬಂದೆವು. ಬುದ್ಧಿನೇ ಇಲ್ಲ ಸರ್ ಅವ್ರಿಗೆಲ್ಲ. ಏನು ಮಾಡ್ತೀವಿ? ಬರ್ತಾ ಇಲ್ಲ ಅಲ್ಲ, ಅದೇ ನಾನು ಹೇಳ್ತಿದ್ದೀನಲ್ಲ, ಬರಬೇಕಲ್ಲ ಅವರು. ಏನಕ್ಕೆ ಬರಲ್ಲ ಅಂತಾರೆ? ಇವಾಗ ಲಾಕ್ಡೌನ್ ಅಂದಿದ ತಕ್ಷಣ ನಾವೆಲ್ಲ ಊಟನೇ ಮಾಡೋದು ಬೇಡವ ಇಲ್ಲಿ. ಸ್ವಲ್ಪನ ಅರ್ಥ ಮಾಡ್ಕೊಳ್ಳಲ್ಲ ಅವರು. ಅದೇ ಮನೆ ಮನೆಗೆ ಏನಿದೆಯೋ ಕೊಟ್ಬಿಟ್ಟು ಲಾಕ್ಡೌನ್ ಮಾಡಲಿ ಸರ್, ಇಲ್ಲಾಂದರೆ ಲಾಕ್ಡೌನ್ ಬೇಡ. ಅವ್ರು ಮಾತ್ರ ಮನೇಲಿ ಲಾಕ್ಡೌನ್ ಮಾಡ್ಕೊಂಡು ಇರಲಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಬೇಕಾದರೆ ನೀವೆಲ್ಲಾದರೂ ಕರೀರಿ ಸರ್, ಬಂದು ಮಾತಾಡ್ತೀನಿ. ಹೇಳಿ ಸರ್, ಈ ಬದುಕು ಎಲ್ಲರಿಗೂ ಕಷ್ಟನೇ ಆಗಿದೆ. ವೀಕೆಂಡ್ ಕರ್ಫ್ಯೂ ಅಂತಾರೆ, ಲಾಕ್ಡೌನ್ ಆಗುತ್ತೆ ಅಂತಾರೆ, ಹಬ್ಬ ಇಲ್ಲ ಏನಿಲ್ಲ ವ್ಯಾಪಾರ ಇಲ್ಲ, ಹಿಂಗಿದೆ ಬದುಕು. ಹಿಂಗಾದರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಬದುಕು ತುಂಬ ಕಷ್ಟನೇ, ಭಾರಿ ಸಂಕಟದಲ್ಲಿ ಸಿಲ್ಕೊಂಡಿರೋದು ಎಲ್ಲ ಈ ಬೀದಿ ವ್ಯಾಪಾರಿಗಳು, ಆಟೋ ಡ್ರೈವರ್ಗಳು, ದಿನಕ್ಕುಳಿಗೆ ಹೋಗೋರು, ಇವರುಗಳು ಬದುಕು ಭಾರಿ ತೊಂದರೆ ಸರ್. ಏನು ಹೇಳೋಕ್ಕೂ ಬಯಸ್ತೀವಿ ಅಂದರೆ ಸರ್ಕಾರ ಮಾಡೋಕ್ಕೂ ಕಷ್ಟನೇ. ಕೆಲವರು ಕೊರೋನಾ ಇಲ್ಲ ಅಂತಾರೆ, ಕೊರೋನಾ ಇದೆ ಅಂತಾರೆ, ಯಾವ ಕಾರಣಕ್ಕೂ ಕೇಳೋಂಗಿಲ್ಲ. ಜಗತ್ತಲ್ಲಿ ನೋಡ್ತಾ ಇದ್ದರೆ ಈಗ ಎಲ್ಲ ಮನೆಗಳಲ್ಲೂ ಸಾವು ಸಂಭವಿಸಿದೆ ಕೊರೋನಾದಿಂದ. ಕೊರೋನಾ ಇಲ್ಲ ಅಂತ ಹೇಳೋಕ್ಕಾಗ್ತಾಯಿಲ್ಲ. ನೋಡಬೇಕು, ಕೊರೋನಾ ಮುಂದೆ ಇದೇ ಥರ ಪದ್ಧತಿಯಲ್ಲಿದ್ದರೆ ಲಾಕ್ಡೌನ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನಿಸುತ್ತೆ. ಬಟ್ಟು ಜನಗಳಿಗೆ ಏನು ಬೇಕು ಸರ್ಕಾರ ತನ್ನ ಕೈಯಲ್ಲಾದಷ್ಟು ಸಹಾಯ ತುಂಬ ಬಡ ಕುಟುಂಬಗಳಿಗೆ ಮಾಡಿದ್ರೆ ತುಂಬ ಸಂತೋಷ. ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ಒಂದು 3 ವರ್ಷದಿಂದ ಭಾರಿ ಕಷ್ಟನೇ ಜನಗಳಿಗೆ. ತುಂಬ ಕೀಳ್ಮಟ್ಟದಲ್ಲಿರೋ ಜನಗಳಿಗೆ, ಬದುಕಕ್ಕೆ ದಾರಿನೇ ಇಲ್ದಿರೋಂಥ ಬಡಪಾಯಿಗಳಿಗೆ ಸರ್ಕಾರ ಏನಾದರೂ ಪರಿಸ್ಥಿತಿಯಲ್ಲಿ ಏನಾದರೂ ಉಪಚಾರ ಮಾಡಿದ್ರೆ ತುಂಬ ಒಳ್ಳೆಯದಂತ ಕೇಳ್ಕೊತಾ ಇದ್ದೀವಿ. ಇಷ್ಟು ಮಾತು ಹೇಳಕ್ಕೆ ಬಳಸ್ತಾ ಇದ್ದೀವಿ. ಧನ್ಯವಾದಗಳು. ಕಬ್ಬು ತಗೊಂಡು ಬಂದಿರಿ. ವ್ಯಾಪಾರ ಇತ್ತಲ್ಲ ಸರ್, ಲಾಕ್ಡೌನ್ ಮಾಡಿ ಜನಗಳು ಗಂಧೆಲ್ಲ ಬರೋದೇ ಇಲ್ಲ, ಎಲ್ಲ ಮನೇಲಿದ್ದಾರೆ. ನಾವೆಲ್ಲ ಬಂಡವಾಳ ಆಗ್ಬಿಟ್ಟು ಸುಮ್ಮಿದ್ದೀವಿ, ವ್ಯಾಪಾರನೇ ಇರ್ತಾ ಇಲ್ಲ. ಹಾಂ, ಹಬ್ಬ ಲಾಕ್ಡೌನ್ ಆಗಿದ್ದಂತ ಯಾರು ಬರ್ತಾ ಇಲ್ಲ ಸ್ವಾಮಿ. ನಾವು ಬಂಡವಾಳ ಆಗಿ ದುಡ್ಡು ತೆಗಿಯೋಕ್ಕಾಗಲ್ಲ, ಈ ಥರ ಇದ್ದೀವಿ ನಾವು. 32,000 30,000 50,000 ಲಾಸ್ ಆಗತ್ತೆ ನಮಗೆ. 9 ಗಂಟೆಗೆ ಜನಗಳು ಬಂದ್ರೆ ತಾನೇ ವ್ಯಾಪಾರ ಆಗೋದಕ್ಕೆ. 9 ಗಂಟೆಗೆ ಲಾಕ್ಡೌನ್ ಮಾಡಿಬಿಡ್ತೀರಾ? ಇವಾಗ 32,000 ಹೆಂಗ ಮಾಡೋದು? ನಾಳೆ ಹಬ್ಬ ಐತೆ, ನಾಳೆ ಹಬ್ಬ, ಇವತ್ತು ಹಬ್ಬ, ಇವತ್ತು ತಗೊಂಡು ಹೋಗಿ ನಾಳೆ ಹಬ್ಬ ಮಾಡ್ತಾರಾ?
ಮೂವತ್ತೆರಡು ಸಾವಿರ ಆಗ್ಬೇಕು ವ್ಯಾಪಾರ ನೋಡಿ, ಎಪ್ಪತ್ತು ರೂಪಾಯಿ ನಮ್ಗೆ ಅಸಲೇ ತೊಂಬತ್ತು ರೂಪಾಯಿ ಎರಡು ಜೋಡಿ ತೊಂಬತ್ತು ರೂಪಾಯಿ, ಇಲ್ಲಿ ಮಾರೋದು ಎಪ್ಪತ್ತು ರೂಪಾಯಿ. ಲಾಕ್ಡೌನ್ಗೆ ಎಲ್ಲ ಜನಗಳನ್ನೇ ಇಲ್ಲ, ಅವ್ರು ಒಬ್ಬರು ಓಡಾಟ ಇಲ್ಲ. ಒಂಬತ್ತು ಗಂಟೆಗೆ ಮೇಲ್ಗಡೆ ಗಾಡಿ ಹಿಡ್ಕೊಳ್ತಾರೆ, ಗಾಡಿ ಅಂದ್ರೆ ಬರ್ತಾರೋ ಅವರು ತಗೊಳ್ಬೇಕು, ಗಾಡಿ ಹಿಡ್ಕೊಂಡು ಬಿಡ್ತಾರೆ, ಗಾಡಿ ಹಿಡ್ಕೊಂಡು ಬಿಡ್ತಾರೆ. ಅವ್ರು ಹೆಂಗ ತಗೊಳ್ಳೋದು? ಇಪ್ಪತ್ತು ರೂಪಾಯಿ ನಾವು ಇಪ್ಪತ್ತು ಮೂವತ್ತು ರೂಪಾಯಿ ಜೋಡಿ ಮೇಲೆ ಒಂದು ಹಬ್ಬ ಮೇಲೆ ಮೂರು ಸಾವಿರ ತಗೊಂಡು ಬಂದಿದ್ದೀನಿ. ಮೂರು ಸಾವಿರ ಹಬ್ಬ ಇಲ್ಲ, ಒಂಬತ್ತು ಗಂಟೆಗೆ ಗಾಡಿ ಹಿಡ್ಕೊಟ್ರೆ ಜನ ಬರ್ಬೇಕು. ಅವ್ರು ಬರ್ತಾರ ಅಂದ್ರೆ ಗಾಡಿ ಹತ್ರ ಬರ್ತಾರ, ಒಂಬತ್ತು ಗಂಟೆ ಲಾಕ್ ಮಾಡಿದ್ರೆ ಹೆಂಗ ಜನ ಹೆಂಗ್ ಬರ್ತಾರ? ಅವ್ರು ಬರ್ತಾರ, ಪೊಲೀಸ್ ಹಿಡ್ಕೊಳ್ತಾರ, ಆಮೇಲೆ ಇಲ್ಲಿ ಜನ ಎಲ್ಲಿದಾರ? ಏನ್ ಮಾಡಕ್ ಆಗಲ್ಲ ಏನ್ ಸರ್, ಬಹಳ ಕಷ್ಟ. ಇದು ತಮಿಳ್ನಾಡು ತಂಜಾವೂರ್ನ ತಗೊಂಡ್ ಬಂದಿದ್ದೀವಿ. ಹಂಗೆ ಬಿಟ್ಬಿಟ್ಟು ತಗೊಂಡೋಗಿ ಹಂಗೇನೋ ಒಂದೆರಡು ಮಾಡ್ಕೊಂಡು ಮಾಡ್ಬೇಕು, ಇಲ್ಲಾಂದ್ರೆ ಕಿಳ್ಗಡೆ ಹಂಗೆ ಬಿಟ್ಟಿದ್ ನೋಡಿ, ಹಿಂಗೆ ಬಿಟ್ಬಿಟ್ಟು ಹೋಗ್ಬೋದು. ಏನು ಮಾಡೋದು, ಲಾಸು. ಎರಡು ದಿನ ತಮಿಳ್ನಾಡು ಹತ್ರ ಒಂದೇ ದಿನ, ಇಲ್ಲಿ ಎರಡು ದಿನ ಆಗ್ಬಿಟ್ಟು, ಎರಡು ದಿನ ಲಾಕ್ ಮಾಡಿಬಿಟ್ರೆ ಏನು ಮಾಡೋದು? ಈ ನಾಳೆ ಒಂದು ದಿನ ಸ್ವಲ್ಪ ಹಬ್ಬ ಆಗಿ ಬಿಡಬೇಕು. ಇವರು ಶನಿವಾರ ಬಿಟ್ಟರೆ ನಾತಿಗಾಮ ಲಾಕ್ಡೌನ್ ಮಾಡಿದ್ರೆ ಒಳ್ಳೇದು. ಕೊರೋನಾ ಸ್ಪ್ರೆಂಡ್ಗೆ ಎಲ್ಲರಿಗೂ ಅಡ್ಜಸ್ಟ್ಮೆಂಟ್ ಆಗ್ತದೆ. ಎರಡು ದಿನ ಹಬ್ಬಕ್ಕೆ ಒಂದಿನ ಶನಿವಾರ ಬಿಟ್ಟುಬಿಟ್ರೆ ಸ್ವಲ್ಪ ವ್ಯಾಪಾರ ಆಗ್ತದೆ, ಅಸಲು ಮಾಡಿಬಿಡೋದು. ಒಂದಿನ ವ್ಯಾಪಾರ ಅಲ್ಲ, ಹಬ್ಬ ಆಗೋ ವ್ಯಾಪಾರ ಆಗುತ್ತೆ, ಶನಿವಾರ ವ್ಯಾಪಾರ ಅಲ್ಲಿ ಬಿಡೋದು. ಜನ ಬಂದರೆ ಕೊರೋನಾ ಸ್ಪ್ರೆಡ್ ಆಗುತ್ತೆ ಅಂತಾರಲ್ಲ, ಹಾಂ ಅದು ಬೇರೆ. ಬಂದರೆ ಕೊರೋನಾ ತೊಂದು ಮುರಿ ಅಂತ ಹೇಳ್ತಾರೆ. ಒಂದು ದಿನ ಬಿಟ್ಟರೆ ಸ್ವಲ್ಪ ಅಸಲು ಮಾಡಬೇಕು. ಏನು ಮಾಡೋದು ಇವಾಗ? ಮಾರಿಬಿಟ್ಟು ನಮ್ಮ ತಮಿಳ್ನಾಡಿಗೆ ನಾವು ಹಬ್ಬಕ್ಕೆ ಹೋಗಬೇಕು. ಇವಾಗ ನಾಳೆ ಒಂದು ದಿನನ ಇಲ್ಲಿ ಮಾರಿಬಿಟ್ಟು, ನಾಳೆ ಮಾರಿಬಿಟ್ಟು ನಾವು ಇಲ್ಲಿ ಹಬ್ಬ ನೋಡೋದು, ಅಲ್ಲಿ ಎಲ್ಲ ಹಂಗೆ ಇದ್ದಾರೆ, ನಾವು ಇಲ್ಲೇ ಇದ್ದಾರೆ, ಏನು ಮಾಡೋದು? ಎಲ್ಲ ಜನ ಇರಲಿಕ್ಕೆ ಕಾಸಿಲ್ಲ ಸರ್. ಲಾಕ್ಡೌನ್ ಮಾಡಿದ್ರೆ ಏನು ಇಲ್ಲಿ ಎಲ್ಲಿ ಕೊರೋನಾ ನಿಂತುಬಿಟ್ಟಿದಾ? ಎರಡು ದಿನ ಲಾಕ್ಡೌನ್ ಮಾಡಿಬಿಟ್ರೆ ಕೊರೋನಾ ಎಷ್ಟು ನಿಂತಿದೆ? ಇಲ್ಲ, ರೆಂಡು ನಾಳೆ ಕೊರೋನಾ ಪೋಟ, ರೆಂಡು ನಾಳೆ ಎವ್ಳೋ ಕೊರೋನಾ ಕಟ್ ಆಗುತ್ತೆ, ಎರಡನೇ ಆಗುತ್ತೆ. ಇಲ್ಲ, ರೆಂಡು ನಾಳೆ ಕೊರೋನಾ ಲಾಕ್ಡೌನ್ಗೆ ಎವ್ಳೋ ಕಮ್ಮಿ ಆಗಿರ್ತದೆ. ಎರಡು ದಿನ ಆಗಿ ಎಷ್ಟು ದಿನ ಕೊರೋನಾ ಕಡಿಮೆ ಮಾಡಿದ್ಯಾ? ಎರಡು ದಿನ ಕಡಿಮೆ ಮಾಡಿದ್ಯಾ? ಜನಗಳಿಗೆ ಬೇಜಾರು ಸರ್. ಈ ಮೂರಾವ್ ಲಾಕ್ಡೌನ್ ಮಾಡಿದ್ರೆ ಜನಗಳ ಸತ್ತು ಹೋಗ್ಬಿಡ್ತಾರೆ, ಏನಿಲ್ಲ ನೋಡಿ. ಹಾಂ, ಯಾಕಂದ್ರೆ ದುಡ್ಡಿಲ್ಲ, ದುಡ್ಡಿಂದ್ರೆ ಅದಕ್ಕೆ ಜನಗಳ ಮನೆಗೆ ಖರ್ಚು ಕಾಸಿಲ್ಲ. ಇಬ್ಬರಿಗೆ ಜಗಳ ಬಂದ್ಬಿಡ್ರಿ, ಅದೇ ಟಿ ವಿ ಬಿಲ್ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ನೀರು ಬಿಲ್ ಕಟ್ಟಬೇಕು, ಎಲ್ಲ ದುಡ್ಡು ಕರ್ನಾಟಕ ಹತ್ರ ಎಲ್ಲ. ಯಾವ್ದು ನೋಡಿ, ನೀರು ಕೊಡೋದಕ್ಕೆ ದುಡ್ಡು ಎಲ್ಲ. ಏನು ಬಾಡಿಗೆ ಐದು ಸಾವಿರ ಒಂದಿನ ಎಲ್ಲಿ ಹೋಗೋದು? ಮೈಕ್ ಸರಿ ಇಲ್ಲಾಂದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಮೈಕ್ ಸರಿ ಇಲ್ಲಾಂದ್ರೆ ಮಗಳಿಗೆ, ಮೈಕ್ ಸರಿ ಇಲ್ಲಾಂದ್ರೆ ತಂದೆಗೆ ಉಡಮೆ ಸರಿ ಇಲ್ಲ, ಆಮೇಲೆ ಅವ್ರಿಗೆ ಇವ್ರಿಗೆ ಏನು ಎಲೆಕ್ಟ್ರಿಸಿಟಿ ಸಂಬಂಧ ಮಾಡಬೇಕು ಐದು ಸಾವಿರ. ಅದು ಬಾಡಿಗೆ ಗ್ಯಾಸ್ ನೋಡಿ ಸಾವಿರ, ಸಾವಿರದ ನೂರು ರೂಪಾಯಿ ಆಗೋಯ್ತು. ಸಾವಿರ ರೂಪಾಯಿ ಗ್ಯಾಸು, ಐದು ಸಾವಿರ ಬಾಡಿಗೆ, ಆರು ಸಾವಿರ ಎಷ್ಟು ಸಾವಿರ ಸಂಬಂಧ ಕೊಡ್ತಾರೋ. ನಮ್ಮ ಲಡ್ಸ್ ಹೋಗಿದ್ದಾರೆ, ಇಲ್ಲಿ ಬೆಂಗಳೂರು ಹತ್ರ ಓಡ್ತಾರೆ ನಮ್ಮ ಹುಡುಗಿ. ಐದು ಸಾವಿರ ಮಾಸ, ಒಂದು ಮಾಸ ಐದು ಸಾವಿರ ಮಾಡು. ಅವ್ರು ಏನು ಮಾಡೋದು? ಕೊಡ, ನನಗೆ ಒಂದು ಸಾವಿರ ಕೊಡು ಅಂದರೆ ಕೊಡಲ್ಲ ಅವರು. ನಮ್ಮ ಮಗಳು ಒಂದು ಸಾವಿರ ನಲವತ್ತು ದುಡ್ಡಿಲ್ಲ, ಬಾಡಿಗೆ ಐದು ಸಾವಿರ ಹೋಗೋಯ್ತು, ಬಾಡಿಗೆ ಐದು ಸಾವಿರ ಹೋಗೋಯ್ತು, ಗ್ಯಾಸ್ ಸಾವಿರ ರೂಪಾಯಿ ಹೋಗೋಯ್ತು, ಅವ್ರು ಬಸ್ಸಿಗೆ ಹೋಗೋದು ಬರೋದಕ್ಕೆ ಒಂದು ಮೂರು ಸಾವಿರ ಆಗೋಯ್ತು. ಸಂವಾರನ ಮಾಡಿದ ಐದು ಸಾವಿರ ಖರ್ಚು ಆಗೋದು ಎಂಟು ಸಾವಿರ. ಸಾಲ ಮಾಡಬೇಕು, ಎಲ್ಲಿ ಮಾಡಬೇಕು? ಇವತ್ತು ಮದುವೆ ಮಾಡಬೇಕು, ಒಂದು ಐದು ಸಾವಿರ ಬೇಕು, ಐದು ಲಕ್ಷ ಬೇಕು. ಸಾಲ ಯಾರು ಕೊಡ್ತಾರೆ? ನಾನು ಸಾಲ ಕೊಡ್ದೆ ಅಂದರೆ ನೀನು ಇರೋದೆ ಒಂದು ತಿಂಗಳು, ಕೊರೋನಾ ಬಂದು ಸತ್ತೋಗ್ಬಿಟ್ಟಾರೆ, ನಾನು ಇನ್ನಿಗೆ ನಿಮ್ಗೆ ಯಾಕೆ ನಾನು ಕೊಡೋದು? ಅವ್ರು ಕೇಳ್ತಾರೆ, ಒಂದು ಐದು ಹತ್ತು ಸಾವಿರ ಒಂದು ಲಕ್ಷ ಸಾಲ ಕೊಡ್ರಿ, ನಮ್ದು ಜಮೀನು ಇದೆ ತಗೊಳ್ಳಿ ಅಂತ ಹೇಳ್ತಾರೆ. ನೀನು ಕೊರೋನಾಗ ಸತ್ತೋಗ್ಬಿಟ್ಟ, ನೀನು ಯಾಕೆ ಗ್ಯಾರಂಟಿ? ನಾನೇ ಗ್ಯಾರಂಟಿ ಇಲ್ಲ, ನಿನಗೆ ದುಡ್ಡು ಕೊಟ್ಬಿಟ್ಟು ನಾನು ಎಲ್ಲಿ ಹೋಗೋದು? ನೀನು ಸತ್ತೋಗ್ಬಿಟ್ರೆ ನಾನು ಎಲ್ಲಿಗೆ, ನಿನ್ನ ಜಮೀನು ಏನು ಬಂದ್ಬಿಡ್ತಾ ನಮಗೆ? ನಾನು ಕೇಸ್ ಆಗು, ನಿನಗೆ ಒಂದು ಸಾವಿರ ಕೊಟ್ಬಿಟ್ಟು ನಾನು ಕೇಸ್ ಹತ್ತು ಸಾವಿರ ಆಗಬೇಕು, ಒಂದು ಸಾವಿರ ಕೊಟ್ಬಿಟ್ಟು ಕೇಸ್ ಹತ್ತು ಸಾವಿರ ಆಗಬೇಕಾ? ನಮ್ಗೆ ಬೇಕಾ? ಹೋಗ, ನನಗೆ ಊಟ ಇಲ್ಲ, ನಿನಗೂ ಊಟ ಯಾವಾಗ ಹೋಗಲ್ಲ ಅಂತ ಹೇಳ್ತಾರೆ. ಆ ಥರ ಇದೆ, ಏನು ಅದು ಆಗೋಲ್ಲ. ನಾನು ತಮಿಳ್ನಾಡಿಗೆ ಹೋಗ್ಬೇಕು ಸರ್, ಡೈವರನ್ನ ಐನೂರು ರೂಪಾಯಿ ಆದರೆ ಊರಿಗೆ ಕಾಲ ಮೇಲೆ ಕಾಲು ಹಾಕ್ಬಿಡ್ತೀನಿ ಹೋಗಿ. ಇವತ್ತು ಗ್ಯಾರಂಟಿ ಇದೆ, ನಿಜ ಡೈವರನ್ನ ನಿಜ ಇದು. ಸಾವಿರ ರೂಪಾಯಿ ಆದರೆ ನಮ್ಮ ತಮಿಳ್ನಾಡಿಗೆ ಇವತ್ತೇ ಬಸ್ಸಿ ಹೋಗ್ಬಿಡ್ತೀನಿ ಇಲ್ಲಿ. ಅಂದರೆ ಹೋಗಿ ಊರ ಹತ್ರ ಹೋಗಿ ಒಂದು ಐನೂರು ರೂಪಾಯಿ ಮಟನ್ ಚಿಕನ್ ತೊಗೊಂಡು ತಿನ್ಬಿಟ್ಟು ಕಾಲ ಮೇಲೆ ಕಾಲು ಹಾಕ್ಕೊಂಡು ನಮ್ಮೂರ ಹತ್ರ ಇದ್ದೀನಿ. ಸಾವಿರ ರೂಪಾಯಿ ಇಲ್ಲ, ಮೂವತ್ತೆರಡು ಸಾವಿರ ಇಲ್ಲಿ ಆಗೈತೆ.
ವ್ಯಾಪಾರ ಬಹಳ ಕಷ್ಟ, ಕೊರೋನಾ ಆದ್ರೆ ಇನ್ನೂ ಕಷ್ಟ, ಹಿಂಗೆ ಜೀವನ ನಡೆಯೋದು ಹಿಂಗಾದ್ರೆ ತುಂಬಾ ಕಷ್ಟ ಇದೆ ವ್ಯಾಪಾರ ಮಾಡೋದು. ಎಲ್ಲ ಕೊರೋನಾ ಯಾರು ಹೇಳ್ತಾರೆ ದುಡ್ಡಿಲ್ಲ, ಜನಗಳ ಹತ್ರ ದುಡ್ಡಿಲ್ಲ, ಮೂರು ತಿಂಗಳಿಗೆ ಎಲ್ಲ ಲಾಕ್ಡೌನ್ ಒಂದು ಮಾಡ್ತಾ ಇದ್ದಾರೆ, ಎಲ್ಲ ಮನೆಗಳೆಲ್ಲ ಖಾಲಿ ಮಾಡ್ಕೊಂಡು ಹೋಯ್ತಾವ್ರೆ ಹಳ್ಳಿ ಕಡೆಗೆ. ಜನಗಳು ತುಂಬ ಕಷ್ಟ ಇದೆ, ವ್ಯಾಪಾರಕ್ಕೂ ಅಷ್ಟೇ, ವ್ಯಾಪಾರಗಳೇನಿಲ್ಲ, ಎಲ್ಲ ಜಾಸ್ತಿ ರೇಟ್, ಎಲ್ಲ ಬೆಲೆ ಎಲ್ಲ ರೇಟ್ ಆಗಿದೆ. ಬಡವ್ರಿಗೆಲ್ಲ ತುಂಬ ಕಷ್ಟ. ಕಷ್ಟ ಅಂದರೆ ಎಲ್ಲ ಅವ್ರವ್ರಿಗೆಲ್ಲ ಊರಿಗೆ ಹೋಗ್ತಾರಬೇಕು. ಊರಿಗೋದ್ರೆ ಮತ್ತೆ ಜೀವನ ಜೀವನ ಅಲ್ಲಿ ಹಳ್ಳಿ ಜೀವನ ಏನಾದರೂ ಮಾಡ್ತಾರೆ ಅಲ್ಲಿ ಹಳ್ಳಿಲಿ. ಏನು ಸರ್ ಏನು ಬಂದಿಲ್ಲ ನಮಗೆ, ಯಾರೋ ಇವಾಗ ಯಾರೋ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮುಂದಕ್ಕೆ ನೋಡಬೇಕು. ಬೀದಿ ವ್ಯಾಪಾರಿಗಳಿಗೆಲ್ಲ ಏನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಏನೇನು ತಿಂಗಳು ಅಂತ ಹೇಳಿದ್ದಾರೆ, ನೋಡಬೇಕು. ಇಲ್ಲೆಲ್ಲ ನಮಗೆಲ್ಲ ಓಟಿಲ್ಲ ಊರುಗಡೆ, ನಾವು ಚನ್ನಪಟ್ಟಣ. ಇಲ್ಲ ಇಲ್ಲೇ ಇರೋದು, ಓಟ್ ಹಾಕಲ್ಲ ಅಲ್ಲೇ ಹೋಗೋದು ಊರಿಗೆ. ಹೋದ ಸಂಕ್ರಾಂತಿ ನಡೆದಿತ್ತು, ಇವಾಗ ಏನಿಲ್ಲ, ಹಾಕಿರಿ ಬಂಡವಾಳ ಎತ್ತಕ್ಕೆ ಆಗ್ತಾ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಅಂದರೆ ವ್ಯಾಪಾರನೇ ಇಲ್ಲ, ಕೊರೋನಾಗಳು ಸುಮ್ಮನೆ ಸುಳ್ಳು ಹೇಳಿ 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 ಕಾಯಿಲೆಗಳು ಬರೆಸ್ತಾವ್ರೆ, ಜನಗಳ ಹತ್ರ ದುಡ್ಡಿಲ್ಲ, ಏನು ಮಾಡ್ತಾರೆ ಪಾಪ. ಅವರು ಹಬ್ಬನೇ ಮಾಡ್ತಾ ಇಲ್ಲ ಸರಿಯಾಗಿ, ಜನ ದುಡ್ಡಿಲ್ಲ ಅಂತ. ಆದರೆ ಲಾಕ್ಡೌನ್ ಬೇರೆ, ಏನಕ್ಕೆ ವಿಚಿತ್ರ ಆಗೋಗ್ಬಿಟ್ಟೈತೆ, ಏನಕ್ಕೆ ಅಂತ ಲಾಕ್ಡೌನ್ ಮಾಡ್ತಾರೋ ಗೊತ್ತಿಲ್ಲ. ಏನು ಮಾಡೋದು, ಭಿಕ್ಷೆ ತಕ್ಕೋ ದಾರಿ ಇಲ್ಲ, ವ್ಯಾಪಾರ ಮಾಡಿ ಕೂಲಿ ಮಾಡಿ ತಿನ್ನೋದಕ್ಕೂ ದಾರಿ ಇರಲ್ಲ, ಏನು ಮಾಡೋಣ. ದೊಡ್ಡ ದೊಡ್ಡವ್ರ ಮಂತ್ರಿಗಳೆಲ್ಲ ಆರಾಮಾಗಿರ್ತಾರೆ, ಅವ್ರಿಗೇನು ದುಡ್ಡು ಆಗಿರುತ್ತೆ, ಜನಗಳ ಮೇಲೆ ತಲೆ ಮೇಲೆ ಕೈ ಇಟ್ಟಿದ್ದಾರೆ, ಇನ್ನೇನು ಮಾಡೋದು. ಏನು ಹಾಸ್ಪಿಟಲಿಂದ ಸುಮ್ಮ ಸುಮ್ಮನೆ ಆದರೆ ಕೊರೋನಾ ಐತೆ ಕೊರೋನಾ ಐತೆ ಅಂದ್ಬಿಟ್ಟು ಹೋರಾಟ ನಡೆಸಿದ್ರೆ ಏನು ಮಾಡ್ತಾರೆ. ಹಾಂ, 5 ಲಕ್ಷ 10 ಲಕ್ಷ ಹಾಕ್ತಾರೆ, ಅವ್ರು ಸಾಲ ಸಾಲ ಮಾಡ್ತಾರೆ, ಕೊಡೋಕ್ಕೆ ದುಡ್ಡಿಲ್ಲದೆ ಏನು ಮಾಡ್ತಾರೆ, ಮನೆ ಮರ್ಯಾದೆ ಇಲ್ಲದೆ ಸಾಯ್ತಾರೆ ಜನ. ಯಾವ ರೀತಿ ಮಾಡ್ತಾರೆ ಹೇಳಿ. ಬರಲ್ರು ತಂದಿದ್ದೀವಿ ಐಟಮ್ಗಳು ಮಾರ್ತಾ ಇಲ್ಲ, ಏನು ಮಾಡೋಣ. ಹಣ್ಣುಗಳೆಲ್ಲ ಹಂಗೆ ಇವೆ, ವ್ಯಾಪಾರ ಇಲ್ಲ, ಸುಮಾರು ದಿನ ಉಳ್ಕೋತವೆ, ವ್ಯಾಪಾರಗಳು ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬಂದವ್ರಿಗೆ ಕೊಡಬೇಕು, ಬರದೇ ಹೋದ್ರೆ ಇರಬೇಕು, ಏನು ಮಾಡೋಕ್ಕಾಗಲ್ಲ, ವ್ಯಾಪಾರಗಳೇ ಸೆಟ್ಟಾಯ್ತಾ ಇಲ್ಲ. ವ್ಯಾಪಾರ ಇಲ್ಲ ಅಂದ್ರೆ ಮತ್ತೆ ನಾಳೆ ವೀಕೆಂಡ್ ಕರ್ಫ್ಯೂ ಅಲ್ಲ, ಮತ್ತೆ ಹಿಂಗೆ ಮುಂದುವರಿತೆ. 2 ದಿನ ಏನೂ ಇಲ್ಲ, 2 ದಿನ ಏನೂ ಇಲ್ಲ ಅಂತಂದ್ರೆ ಏನೋ ಯಾವ ಕಡೆ ಯಾರೋ ತೊಳ್ಕೊಂಡು ಗಿಳ್ಕೊಂಡು ವ್ಯಾಪಾರ ಮಾಡಬೇಕು. ವ್ಯಾಪಾರ ಮಾಡಿದ್ರೆ ಆಗಲ್ವಲ್ಲ, ಜೀವನ ಸಾಗಿಸೋಕ್ಕಾಗಲ್ಲ, ಬಾಡಿಗೆಗಳು ಕಟ್ಟಬೇಕು, ಫೈನಾನ್ಸ್ಗಳು ಕಟ್ಟಬೇಕು, ಜೀವನ ಮಾಡೋಕ್ಕಾಗಲ್ಲ. ಕೊರೋನಾ ಅಂತ ಇದು ಮಾಡಿಬಿಟ್ರೆ ಏನು ಮಾಡೋಕ್ಕಾಗಲ್ವಲ್ಲ. ಇರೋರೇನೋ ಮನೇಲಿ ಇರ್ತಾರೆ, ನಮ್ಮಂತ ಇಲ್ದಿದ್ದವ್ರು ಏನು ಮಾಡೋಣ. ಯಾರು ಹೆಲ್ಪ್ ಮಾಡ್ತಾರೆ, ಅಯ್ಯೋ ಎಲ್ಲ ಒಬ್ಬರು ಇಲ್ಲಿವರೆಗೂ ಆಯಿತು, 2 ವರ್ಷ ಏನೋ 2.5 ವರ್ಷನೂ ಆಯಿತು ಕೊರೋನಾ ಬಂದು, ಯಾರು 10 ಪೈಸ ಅದನ್ನು ಹೆಲ್ಪ್ ಯಾರೂ ಮಾಡಿಲ್ಲ. ಎಲ್ಲಿದ್ದೀರಿ ಅಂತಲೂ ಹೇಳೋದಿಲ್ಲ, ಸುಮ್ಮನೆ ಹಂಗಂತ ಹೇಳ್ತಾರೆ ಅಷ್ಟೇ. ಅವ್ರ ಅಕೌಂಟ್ಗೆ ಹಾಕ್ತಾ ಇದ್ದೀವಿ, ಇವ್ರ ಅಕೌಂಟ್ಗೆ ಹಾಕ್ತಾ ಇದ್ದೀವಿ, ಮೋದಿ ಮಾಡ್ತಾವನೆ ಅವ್ರು ಮಾಡ್ತಾನೆ, ಯಾರು ಮಾಡಲ್ರು, ಅವ್ರವ್ರದ್ದು ಅವ್ರವ್ರು ಮಾಡ್ಕೋತಾರೆ ಅಷ್ಟೇ. ಅವರು ಓಟ್ ಹಾಕಿದ್ರೆ ಅವತ್ತೊಂದು ದಿವಸಕ್ಕೆ 100 ರೂಪಾಯಿ ಕೊಡ್ತಾರಲ್ಲ, ನಾವೇ ನಾವೇ ಸರಿ ಇಲ್ಲ, ಮೇನ್ ನಾವೇ ಸರಿ ಇಲ್ಲ, ನಮಗೆ ಬುದ್ಧಿ ಇಲ್ಲ ಅಷ್ಟೇ. 200 ರೂಪಾಯಿ ಈಸ್ಕೋಬಾರ್ದು, ಹಂಗೆ ಓಟ್ ಹಾಕ್ಬಿಟ್ಟು ಬರಬೇಕು ನಮ್ಮ ಇಷ್ಟ ಬಂದವ್ರಿಗೆ, ನಮಗೆ ಬುದ್ಧಿ ಇಲ್ಲ ಅಷ್ಟೇ. 200 ರೂಪಾಯಿ ಇಸ್ಕೋತೀವಿ, ಕೊಟ್ಟಿದ್ದೀವಿ, ಹಾಕ್ತಾರ್ಬಿಡು ಅಂತಾರೆ. ಏನು ಮಾಡೋಕ್ಕಾಗಲ್ಲ ಕಣಪ್ಪ, ಏನು ಮಾಡುವ, ಏನೋ ಇರೋದು ಹೆಂಗೋ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗಬೇಕು ಇರೋ ಅಷ್ಟಕ್ಕೆ. ಅಪ್ಪ ಇವಾಗ ಜನಗಳು ಮುಂಚೆ ಹಂಗೆ ಯಾರೂ ತೊಗೊಳಲ್ಲ, ಮುಂಚೆ ಅನ್ನೋ ಇಷ್ಟೊತ್ತಿಗೆಲ್ಲ 1,000 ರೂಪಾಯಿ ವ್ಯಾಪಾರ ಆಗೋದು, ಇಷ್ಟೊತ್ತಿಗೆ 100 ರೂಪಾಯಿ ಕೂಡ ವ್ಯಾಪಾರ ಮಾಡಿಲ್ಲ, ಹೆಂಗೆ ಮಾಡೋದು. ಬೆಳಗ್ಗೆಯಿಂದ ತಿರುಗ್ತಾ ಇರ್ತೀವಿ ಗಲ್ಲಿ ಗಲ್ಲಿ ಎಲ್ಲ ಕಡೆ ತಿರುಗ್ತೀವಿ, ಎಲ್ಲಿ ನೋಡಪ್ಪ ಎಲ್ಲ ಹಂಗೆ ರೈಟ್ ಹೆಂಗೂ ಸಹ ಯಾರು ಈಚೆ ಕಡೆ ಬರ್ತಾ ಇಲ್ಲ. ಕೊರೋನಾ ಕೊರೋನಾ ಅಂತಾರೆ, ತೊಗೊಳಕ್ಕೆ ಕೂಗೋದು ಕೂಡ ಯಾರು ಈಚೆ ಬರಲ್ಲ. ಆದರೆ ಅಲ್ಲಿ ನೋಡಿ ಅಲ್ಲಿ ಕಬ್ಬು ಮಾಡ್ತೀವಿ, ತಗೊಂಬಂದು 40 ರೂಪಾಯಿಗೆ ಒಂದು ಜಳವೆ, 50 ರೂಪಾಯಿ ತೊಗೊಳ್ರಿ ಅಂದರೆ ಯಾರೂ ತೊಗೊತಾರೆ, 10 ರೂಪಾಯಿ ಮಾಡಿಕೊಂಡು ಮಾಡ್ತಾಯಿದ್ರು ಯಾರೂ ತೊಗೊಳಲ್ಲ. ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಇರೋ ಅಷ್ಟು ದಿನ ಜೀವನ ಮಾಡಬೇಕು ನೋಡಿ. ದಿನ ಎಲ್ಲ ವ್ಯಾಪಾರ ಮಾಡ್ತೀವ, 100-150 ಸಿಕ್ಕಿದ್ರೆ ಸಾಕು ಅಂತೀವಿ, ಅದು ಸಿಕ್ಕಲ್ಲ. ನಮ್ಗೆ ಊಟಕ್ಕೆ ಕಾಫಿ ಖರ್ಚಾಗಲಿ ಅಂದರೆ ಅದು ಸಿಕ್ಕಲ್ಲ, ಮನೆ ಬಾಡಿಗೆ ಕಟ್ಕೊಂಡು ಜೀವನ ಹೆಂಗೆ ಮಾಡೋದು ಆಗಲ್ಲ. ದಿನ ಬರ್ತೀವಪ್ಪ 100-150-200 ರೂಪಾಯಿ ಒಳಗೆ ಸಂಪಾದನೆ, ಬೆಳಗ್ಗೆ ಎಷ್ಟು 9 ಗಂಟೆಗೆ ಬರ್ತೀವಿ, ಸಾಯಂಕಾಲ 6 ಗಂಟೆ ಎಲ್ಲ ಆಗ್ತೀವಿ, ಅದಾದಮೇಲೆ ಕತ್ಲಾಗೋಗುತ್ತೆ. ಏನು ವ್ಯಾಪಾರಗಳು ಈಗ ಮಾರ್ಕೆಟ್ಗೆ ಹೋಗಬೇಕು ಬರಬೇಕು, ಆಟೋ ಬಾಡಿಗೆಗಳು ಕೊಡಬೇಕು,
ಇಲ್ಲಿ ಬಂದು ಹಾಕೊಂಡು ಕೂತಿರ್ತೀವಿ. ಬೆಳಗ್ಗೆ ಸಾಯಂಕಾಲ ಗಂಟ ಒಂಡಿಕೊಂಡು 100 ರೂಪಾಯಿ ನನ್ನ ಕಾ ಅರ್ಧ ಕೆ ಜಿ ಕೊಡು ಅಂತಾರೆ. ಕಾಲು ಕೆ ಜಿ 100 ರೂಪಾಯಿ, ಅರ್ಧ ಕೆ ಜಿ ಕೊಡು 100 ರೂಪಾಯಿಗೆ ಅಂತಾರೆ. ದುಡ್ಡು ಚಲಾವಣೆ ಇಲ್ಲ. ಹೀಗೆ ವ್ಯಾಪಾರಗಳು ಕಸನೋ ಸುಖನೋ ಇಬ್ಬರು ಮನೆ ಕಲ್ಸ್ಕಾಗಲಿ ಅಂದ್ಬಿಟ್ಟು ಕೂತ್ಕೊಂಡು ವ್ಯಾಪಾರ ಮಾಡೋದು. ಲಾಕ್ಡೌನ್ ಅಂತಾರೆ, ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಹೋದ್ರೆ ನಮಗೂ ಆಗುತ್ತೆ. ಅದಕ್ಕೆ ಇನ್ನೇನು ಹೇಳವ ಅಂದರೆ ಏನಪ್ಪ ಅಂದರೆ ದುಡ್ಕೋತೀನಿ ಅಂದ್ರೆ ಸ್ವಲ್ಪ ಕಷ್ಟ. ಅದು ಇನ್ನೊಂದು ಹೇಳ್ತಾರಪ್ಪ, ಅಂಗಡಿಗೆ ವ್ಯಾಪಾರದಲ್ಲಿ ಚಿಲ್ಲರೆ ವ್ಯಾಪಾರದಲ್ಲಿ 2,000 ಕೊಟ್ಟಿರೋದ ಯಾವುದೂ ಕೊಟ್ಟಿಲ್ಲಪ್ಪ. ಯಾರಿಗೂ 1 ರೂಪಾಯಿ ಕೊಡಿ ನೋಡಿಲ್ಲ ಚಲಾವ್ರೆ, ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ. 2,000 ಅವಾಗ ಕೊಡ್ತೀರ ಅಂತ ಹೇಳಿದ್ವಿ, ಯಾರಿಗೂ ಕೊಡಿಲ್ಲ. ಎಲ್ಲ ಓದು ಕೂಡ ನಿಮ್ಗೆ ಇತ್ತ ಬರ್ರಿ, ಲೀಸ್ ತಗೊಂಬರ್ರಿ, ಇತ್ತ ಬರ್ರಿ ಅಂತಾರೆ. ಎಲ್ಲಿಂದ ಲೀಸ್ ತಗೊಂಬರ್ರಿ? ಒಟ್ಟು ಲೀಸ್ ಎಲ್ಲ ಕೊಡ್ಬೋದು, ಬೇರೆ ಲೀಸ್ಟ್ ಎಲ್ಲಿಂದ ಕೊಡೋಕ್ಕಾಗುತ್ತಾ? ಎಲ್ಲರೂ ಹೇಳ್ತಾರೆ 2,000 ದಾನ ಮಾಡಿದ್ವಿ, ಎಲ್ಲಿ ಯಾರಿಗೂ ದಾನ ಏನೂ ಮಾಡಿಲ್ಲ. ಅದೇ 100 ಒಳಗೆ ಒಂದು 10 ಜನ ಇಸ್ಕೊಂಡವ್ರಪ್ಪ, ಇನ್ನು ಮಿಕ್ಕನವ್ರು ಯಾರು ಇಸ್ಕೊಂಡು. ಈ ಮಾರ್ಕೆಟಲ್ಲಿ ಪಾಪ ಎಷ್ಟು ಹಣ್ಣುಗಳೆಲ್ಲ ಕೊಲ್ತೋಗಿ ಬಿಸಾಕ್ಬಿಟ್ಟೋಗೋರು, ಒಂದು 15,000 20,000 ಬಂಡವಾಳ ಹಾಕ್ಬಿಟ್ಟು ಬಿಸಾಕ್ಬಿಟ್ಟವ್ರು, ಏನಪ್ಪ ಸಿಗುತ್ತೆ ಅವ್ರಿಗೆ? ಬಾಡಿಗೆ ಏನು ಕಟ್ತಾರೆ, ಮನೆ ಬಾಡಿಗೆ ಏನು ಕಟ್ತಾರೆ, ಮಕ್ಕಳು ಜೀವನ ಏನು ಮಾಡ್ತಾರೆ, ಸ್ಕೂಲ್ಗೆ ಏನು ಕಳಿಸ್ತಾರೆ? ಅದೇ ಬಂದಿರೋ ತಲೆನ ಇವಾಗ, ಮುಂಚೆ ಆದರೂ ಏನೋ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಇತ್ತು ಹೆಂಗೋ ಓದಿಸ್ಬಿಡೋರು. ಇವಾಗ ಓದ್ಸೋಕ್ಕಾಗಲ್ಲ, 60,000 70,000 ಕೊಡ್ತಾರೆ, ಎಲ್ ಕೆ ಜಿಗೆ 60,000 ಕೊಡೋತಾರೆ. ನಮ್ಮಂಥವ್ರು ಓದ್ಸೋಕ್ಕಾಗುತ್ತಾ? ಅದು ಯೋಚನೆ ಮಾಡ್ಬೇಕು. ಮುಂಚೆ ಆದ ಗೌರ್ಮೆಂಟ್ ಸ್ಕೂಲೊಳಗೆ ಊಟ ಹಾಕಿ ಸ್ಕೂಲೊಳಗೆ ಕರ್ಕೊಂಡೋಗಿ ಬಿಡೋರು, ಆವಾಗ ಕೂಡ ಯಾರೂ ಓದ್ತಾ ಇಲ್ಲ ಸ್ಕೂಲ್ಗೆ. ಇವಾಗ ನಾವು ಕರ್ಕೊಂಡೋಗ್ಬಿಟ್ಟು ಕೂಡ 40,000 ಕೊಡ್ರಿ, 30,000 ಕೊಡ್ರಿ ಅಂತಾರೆ. ಆ ಥರ ಆಗಿರೋದು ಇವಾಗ ಜೀವನ. ವ್ಯಾಪಾರದೊಳಗೆ ಡೈಲಿ 100-150 ಸಂಪಾದನೆ ಮಾಡಿ ಮಕ್ಕಳಿಗೆ ಊಟ ಹಾಕೋದ, ಇಲ್ಲಾಂದರೆ ಈ ಸ್ಕೂಲಿಗೆ ಕಲ್ಸೋದ. ಹಂಗೆ ಬಂದಿರೋದು ತಲೆನೋವು. ಅದೇನಪ್ಪ ಬಂದಿರೋದು, ಇನ್ನೇನಿಲ್ಲ ಪ್ರಾಬ್ಲಮ್. ಜನ ಬರಲ್ಲ ಹೊರಗಡೆ, ಹಂಗಂದ್ರೆ ಇನ್ನೂ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇವತ್ತೇ ವ್ಯಾಪಾರ ಇಲ್ಲ ನೋಡಿ, ಜನ ನೀವು ನೋಡ್ದಂಗೆ ಏನು ಇಲ್ಲ ಮಾರ್ಕೆಟಲ್ಲಿ. ಇಲ್ಲ ಅಂದರೆ ಈ ಟೈಮ್ಲಿ ಫುಲ್ ಜನ ಇರೋದು ನೋಡೋಣ. ಏನಾದ್ರೆ ಸಾಯಂಕಾಲ ಆದರೆ ಅದಂಗೆ. ಈ ವರ್ಷ ತುಂಬಾ ಕಮ್ಮಿ ಇದೆ ವ್ಯಾಪಾರ. ಏನು ಮಾಡ್ತೀರಿ ನೀವು ತಂದಿರೋದೆಲ್ಲ ಹಣ್ಣು? ಏನು ಮಾಡೋದು ಸರ್, ವ್ಯಾಪಾರ ಮಾಡಬೇಕು, ಇಲ್ಲ ಅಂದರೆ ಕೈಯಿಂದ ಕಾಸು ಹೋಯ್ತದೆ. ಏನು ಸರ್ಕಾರದಿಂದ ನಮಗೇನು ಸಹಾಯ ಇಲ್ಲ. ಸೊ ಅದು ಏನೋ 2,000-3,000 ಹಾಕ್ತಾರೆ. ಅದು ಒಂದು ಟೈಮ್ಲಿ ಹಾಕಿದ್ರು, ಅದು 4 ತಿಂಗಳು 5 ತಿಂಗಳಿಗೆ. ಅದೇನು ಟೈಮಿಂಗ್ ಬೇರೆ ವ್ಯಾಪಾರ, ಅದು ಹೆಂಗೋ ಆಯ್ತದೆ. ಈಗ ಮುಂದಕ್ಕೆ ಬೇರೆ ಲಾಕ್ಡೌನ್ ಬೇರೆ ಇದೆ, ಅದು ಬೇರೆ ತುಂಬ ಕಷ್ಟ ಇದೆ.